ಒಂಬತ್ತರಂದು ಗ್ಯಾರಂಟಿ ಕಾರ್ಡ್ ಅನ್ನ ಇಟ್ಟು ಪೂಜೆ ಮಾಡಿಸಿ. ನಾಳೆ ರಾಹುಲ್ ಗಾಂಧಿ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ಕೊಡುತ್ತಿದ್ದಾರೆ. ಹರಕೆ ತೀರಿಸಿದ ನಂತರ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು 2,000 ರೂಪಾಯಿ ಕೊಡುವಂತಹ ಯೋಜನೆ ಗೃಹ ಲಕ್ಷ್ಮಿಗೆ, ಮನೆಯ ಲಕ್ಷ್ಮಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡುವಂತಹ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ. 4 ಗ್ಯಾರಂಟಿಗಳನ್ನ ಜಾರಿ ಮಾಡ್ತಾ ಇದ್ದೀವಿ. ಹರಕೆ ತೀರಿಸಿದ ನಂತರ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆ ಇದು. ಮೇ 9 ಗ್ಯಾರಂಟಿ ಕಾರ್ಡ್ ಅನ್ನ ಇಟ್ಟು ಪೂಜೆ ಮಾಡಿಸಿದ್ವಿ. ನಾಳೆ ರಾಹುಲ್ ಗಾಂಧಿ ಅವರು ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ಕೊಡ್ತಾ ಇದ್ದಾರೆ. ಈಗ ಹರಕೆ ತೀರಿಸಿದೀವಿ ಅಂತ ಸಿಎಂ ಹೇಳಿದ್ದಾರೆ. ನಾಳೆ ನಮ್ಮ 5 ಗ್ಯಾರಂಟಿ ಕಾರ್ಡ್ಗಳಲ್ಲಿ ಒಂದು ಪ್ರಮುಖವಾದಂತಹ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ನಾಳೆ 11 ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಇಂದಿಲ್ಲ ರಾಜ್ಯಸಭಾ ಅವರು ಮತ್ತು ಲೋಕಸಭಾ ಸದಸ್ಯರು ಮಾಜಿ ಎಐಸಿಸಿ ಪ್ರೆಸಿಡೆಂಟ್ ಆದಂತಹ ರಾಹುಲ್ ಗಾಂಧಿ ಅವರು ಅವರಿಬ್ಬರು ಕೂಡ ಈ ಚಾಲನೆ ಕೊಡಲಿಕ್ಕೋಸ್ಕರ ಬರ್ತಾ ಇದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.